ನಮಸ್ಕಾರ ಗೆಳೆಯರೇ, ನಾನಿವತ್ತು ಎಲ್ಲ ಫ್ರೀ ಎಫೆಕ್ಟ್ ಬಳಸಿ ಇನ್ಶರ್ಟ್ನಲ್ಲಿ ವಿಡಿಯೋ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ನಿಮಗೆ ಇನ್ಶರ್ಟ್ ಆ್ಯಪ್ ಬೇಕಾಗತ್ತೆ. ಸೊ ನಿಮ್ಮ ಹತ್ರ ಇನ್ಶರ್ಟ್ ಆ್ಯಪ್ ಇದ್ದರೆ ನೀವು ಆಲ್ರೆಡಿ ವಿಡಿಯೋ ಶುರು ಮಾಡ್ಬೋದು, ಇಲ್ಲ ಅಂತೇಳಿದ್ರೆ ನೀವು ಅದನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಮತ್ತು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇನ್ಶರ್ಟ್ ಅಂತ ಟೈಪ್ ಮಾಡಿ, ಅಲ್ಲಿ ನಿಮಗೆ ಇನ್ಶರ್ಟ್ ಆ್ಯಪ್ ಸಿಗುತ್ತೆ. ಸೊ ನನ್ನ ಹತ್ರ ಆಲ್ರೆಡಿ ಇರೋದ್ರಿಂದ ಅದು ಓಪನ್ ಅಂತ ತೋರಿಸ್ತಾ ಇದೆ. ಸೊ ಅದನ್ನು ಓಪನ್ ಮಾಡಿದ್ರೆ ಅದು ಇನ್ಶರ್ಟ್ ಆ್ಯಪ್ನ ಹೋಮ್ ಪೇಜ್ ಈ ರೀತಿ ಇರುತ್ತೆ. ಸೊ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವತ್ತೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಕೊಡಿ. ಸೊ ಮುಂದೆ ವಿಡಿಯೋ ತೋರಿಸ್ತೀನಿ ಹೇಗೆ ಮಾಡೋದು ಅಂತೇಳಿ. ಮೊದಲನೇದಾಗಿ ಇನ್ಶರ್ಟ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ವಿಡಿಯೋ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನೀವು ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಮ ಅದು ಗ್ಯಾಲರಿಗೆ ಹೋಗಿ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಗ್ಯಾಲರಿಲಿ ನಿಮಗೆ ಯಾವ ಫೋಟೋಸ್ ಬೇಕು ಆ ಫೋಟೋಸ್ಗಳನ್ನ ಅಷ್ಟೊಂದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನಿವಾಗ ದೇವ್ರ ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಈ ರೀತಿ ಬರುತ್ತೆ. ನಂತರ ಫ್ರೇಮ್ಸ್ ಇರುತ್ತೆ. ಸೊ ನಿಮಗೆ ಡಿಫ್ರೆಂಟ್ ಫ್ರೇಮ್ಸ್ ಇರುತ್ತೆ, ಆ ಫ್ರೇಮ್ಸ್ನ ನೀವು ಯಾವ್ದು ಬೇಕೋ ಅದನ್ನು ನೀವು ಅದನ್ನು ಯೂಸ್ ಮಾಡ್ಕೋಬೋದು. 4.5, 9.16 ಅದು ಈ ಟಿಕ್ಟಾಕ್ ವಿಡಿಯೋ ಮಾಡೋರಿಗಾಗಿ. ಮತ್ತು ನಾನಿಲ್ಲಿ 9.16 ಫ್ರೇಮ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಅದನ್ನು ಈ ರೀತಿ ಅದನ್ನು ಆ ಫ್ರೇಮಿಗೆ ಫಿಟ್ ಆಗೋ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೀವು ಸೆಲೆಕ್ಟ್ ಮಾಡಿರೋ ಎಲ್ಲ ವಿಡಿಯೋಗಳಿಗೂ ಅದೇ ಥರ ಮಾಡ್ಕೊಳ್ಳಿ. ನಂತರ ನೀವು ಆಡಿಯೋ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನಾನು ಇಲ್ಲಿ ಲಕ್ಷ್ಮಿ ಫೋಟೋ ಆರಿಸಿರೋದ್ರಿಂದ ಲಕ್ಷ್ಮಿ ದೇವಿಯ ಹಾಡನ್ನು ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ಸೊ ನಿಮಗೆ ಆ ವಿಡಿಯೋ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ವರೆಗೂ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಮಾಡ್ಕೋಬೇಕು. ಸೊ ಯೂಶಲಾಗಿ 30 ಸೆಕೆಂಡ್ಸ್ ವಿಡಿಯೋ ಇರುತ್ತೆ. ಆಮೇಲೆ ನೀವು ಹಾಡು ಎಲ್ಲಿಂದ ನಿಮಗೆ ಬೇಕು ಸೊ ಅಲ್ಲಿಂದ ನೀವು ಎಡಿಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೋಗಿ ನಾನು ಸರ್ಚ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ನನಗೆ ಹಾಡಬೇಕಾಗಿದೆ. ಸೊ ಅದು ಮುಂಭಾಗ ನಾನು ಕಟ್ ಮಾಡಿಬಿಟ್ಟು ಡಿಲೀಟ್ ಮಾಡಿ ಆ ಭಾಗವನ್ನು ಮೊದಲನೇ ಸ್ಥಾನಕ್ಕೆ ಹೇಳ್ಕೊತಾ ಇದ್ದೀನಿ. ಸೊ ಅಲ್ಲಿ ಹೇಳ್ಕೊಂಡು ಈ ರೀತಿ ನಾನು ಪ್ಲೇ ಮಾಡ್ತೀನಿ. ಸೊ ಮತ್ತೆ ಕೊನೆಯದಾಗಿ ಎಲ್ಲಿವರೆಗೂ ಬೇಕು ಅಲ್ಲಿಗೆ ಮತ್ತೆ ನೀವು ಎಡಿಟ್ ಮಾಡಿಕೊಂಡು ಆ ಫೋಟೋ ಭಾಗ ಕೂಡ ನೀವು ಡಿಲೀಟ್ ಮಾಡಬೇಕಾಗತ್ತೆ. ನಂತರ ನೀವು ಇದರಲ್ಲಿ ಇನ್ಶಾರ್ಟ್ನಲ್ಲಿ ತುಂಬ ಡಿಫ್ರೆಂಟ್ ಎಫೆಕ್ಟ್ಸ್ ಸಿಗತ್ತೆ. ಸೊ ನಿಮಗೆ ಅದು ಬೇಕಾದಂಥ ಎಫೆಕ್ಟ್ಸ್ಗಳನ್ನ ಹಾಕ್ಕೋಬೋದು. ಅದೇ ರೀತಿ ನೀವು ಎಫೆಕ್ಟ್ಸ್ ನೀವು ಅಪ್ಲೈ ಮಾಡಬೇಕು ಅಂತೇಳಿದ್ರೆ ಈ ಫೋಟೋ ಲೆಂತ್ 1.2 ಅಷ್ಟಾದರೂ ಇರಲೇಬೇಕು, ಅದಕ್ಕಿಂತ ಕಡಿಮೆ ಆದರೆ ಎಫೆಕ್ಟ್ಸ್ ಅಪ್ಲೈ ಆಗೋದಿಲ್ಲ. ಸೊ ಈ ರೀತಿ ಎಲ್ಲ ಫೋಟೋಗಳು ಮಾಡ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಲೆಂತ್ ಆದರೂ ಇಟ್ಕೋಬೋದು ನೀವು. ಸೊ ಹೊಸದಾಗಿ ಕಲಿತಾರೋರಿಗೆ ಇನ್ಶರ್ಟ್ ಒಳ್ಳೆ ಆ್ಯಪು. ನೋಡಿ, ಈ ರೀತಿ ಎಫೆಕ್ಟ್ಸ್ ಬರ್ತದೆ. ಸೊ ಈ ಎಫೆಕ್ಟ್ಸ್ ಆದಮೇಲೆ ನೀವು ಏನಾದರೂ ಟೆಕ್ಸ್ಟ್ ಆ್ಯಡ್ ಮಾಡಬೇಕಾಗತ್ತಂದರೆ, ಸೊ ನೀವು ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ಟೈಪ್ ಮಾಡ್ಕೋಬೋದು. ಸೊ ನಾನು ಈ ಕನ್ನಡದಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ಸೊ ಮಾಡಿದ್ಮೇಲೆ ನಿಮಗೆ ಆ ಟೆಕ್ಸ್ಟ್ ಯಾವ ಕಲರಲ್ಲಿ ಬೇಕೋ ಆ ಕಲರ್ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಕೆಂಪು, ಹಳದಿ, ಹೀಗೆ ಡಿಫ್ರೆಂಟ್ಸ್ ಕಲರ್ಸ್ ಸಿಗುತ್ತೆ ನಿಮಗೆ. ಸೊ ಆ ಕಲರ್ಸ ಚಾಯ್ಸ್ ಮಾಡಿಕೊಂಡು ಮಾಡ್ಕೊಳ್ಳಿ. ಸೊ ನಾನು ಯೂಶಲಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಅದೇ ರೀತಿ ಟೆಕ್ಸ್ಟ್ ಫಾರ್ಮ್ಯಾಟ್ ಕೂಡ ಒಂದು ಡಿಫ್ರೆಂಟ್ ಟೆಕ್ಸ್ಟ್ ಫಾರ್ಮ್ಯಾಟ್ಸ್ ಇದೆ. ಇದು ಟೆಕ್ಸ್ಟ್ ಫಾರ್ಮ್ಯಾಟ್ಸ್ ಕನ್ನಡದಲ್ಲಿ ಅಷ್ಟು ಹೆಚ್ಚಾಗಿ ಚೆನ್ನಾಗಿ ಕಾಣಿಸೋದಿಲ್ಲ, ಇಂಗ್ಲೀಷಲ್ಲಿ ಮಾತ್ರ ಅದು ಎಫೆಕ್ಟ್ಸ್ಗಳು ಚೆನ್ನಾಗಿ ಕಾಣಿಸುತ್ತೆ. ಅದು ನಿಮ್ಮ ಚಾಯ್ಸು. ಸೊ ನೀವು ಯಾವ ಭಾಷೆಯನ್ನಾದರೂ ಟೈಪ್ ಮಾಡಿಕೊಂಡು ವಿಡಿಯೋ ಮಾಡ್ಬೋದು. ಸೊ ಅಲ್ಲಿ ಕೂಡ ನೀವು ಟೆಕ್ಸ್ಟ್ನ ಯಾವ ರೀತಿ ಎಫೆಕ್ಟ್ಸ್ ನಿಮಗೆ ಅದು ಬರಬೇಕು, ರೈಟ್ ಟು ಲೆಫ್ಟು, ಮೇಲಿಂದ ಕೆಳಗೆ,
ಎಡದಿಂದ ಬಲಕ್ಕೆ ಅಥವಾ ಈ ಥರ ರೌಂಡ್ ಶೇಪ್. ಸೊ ಈ ಥರ ಡಿಫ್ರೆಂಟ್ಸ್ ಟೆಕ್ಸ್ಟ್ ಫಾರ್ಮೆಟ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಆ ಎಫೆಕ್ಟ್ಸ್ನ ಕೊಡ್ಬೋದು. ಹಾಗೆ ನಾನು ಮೊದಲೇ ಹೇಳ್ದಂಗೆ ಈ ವಿಡಿಯೋನ ನಿಮಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಫೋಟೋನ ಡ್ರ್ಯಾಗ್ ಮಾಡಿಕೊಂಡು ವಿಡಿಯೋ ಮಾಡಬೇಕು. ಸೊ ಯೂಶಲಾಗಿ ಸೊ 30 ಸೆಕೆಂಡ್ಸಿಗೆ ಮಾಡ್ತಾರೆ. ಸೊ 30 ಸೆಕೆಂಡ್ಸಿಗೆ ವಿಡಿಯೋ ಮಾಡ್ಕೊಂಡಾದಮೇಲೆ ಸೊ ಅದನ್ನು ಸೆಟ್ ಮಾಡ್ಕೊಂಡಾದಮೇಲೆ ನೀವು ಒಂದ್ಸರಿ ಪ್ಲೇ ಮಾಡಿ ನೋಡಿ. ಸೊ ಇದೆಲ್ಲ ಆದಮೇಲೆ ಸೊ ನಿಮ್ಮದೇ ಯಾವುದಾದ್ರು ಚಾನಲ್ದೆ ಅಥವಾ ನಿಮ್ಮ ಓನಾಗಿ ನೀವು ಏನೋ ಒಂದು ಹೆಸರಿಟ್ಟಿರ್ತೀರ, ಸೊ ಅದನ್ನು ಟೈಪ್ ಮಾಡಿಕೊಂಡು ಆ ವಿಡಿಯೋ ಮೇಲೆ ಕೂಡ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ನನ್ನ ಚಾನಲ್ ನೇಮ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಫಂಟಾಸ್ಟಿಕ್ ಫ್ಯಾಮಿಲಿ 2020 ಅಂತ. ಈ ರೀತಿ ಮಾಡಿ ವಿಡಿಯೋ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ವಿಡಿಯೋ ಎಲ್ಲ ನೋಡಿದಿರಿ, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮುಂದೆ ಇನ್ನೂ ಒಳ್ಳೆಯ ಉತ್ತಮವಾದಂಥ ವಿಡಿಯೋ ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬ ಅತ್ಯವಶ್ಯಕ. ನಮ್ಮ ವಿಡಿಯೋ ವೀಕ್ಷಣೆಗಾಗಿ ತುಂಬ ಧನ್ಯವಾದಗಳು. ಶುಭ ದಿನ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.